ನಮ್ಮ ಅಲ್ಲಿಪುರದ ಜಲಾಶಯದಲ್ಲಿ ಕುಡಿಯುವ ನೀರಿಗೆ 2 ತಿಂಗಳಷ್ಟು ಕುಡಿಯುವ ನೀರು ಸ್ಟಾಕ್ ಇದೆ. ಸದ್ಯಕ್ಕೆ ನಾವು ಅಲ್ಲಿಪುರ ಜಲಾಶಯದಿಂದ ನೀರು ತಗೊಳ್ತಾ ಇಲ್ಲ. LLCನಲ್ಲಿ ನಮಗೆ ನಮ್ಮ ಕೋಟ ನೀರು ಬರ್ತದೆ. ನೀರು ಬಂದಾಗ ಮಾರ್ಚ್ ಕೋಟ ಮತ್ತು ಏಪ್ರಿಲ್ ಕೋಟ 2 ಕೋಟ 20 ಡೇಸ್ ನೀರು ಬಿಡ್ತಾರೆ. ಆ 20 ಡೇಸಲ್ಲಿ ನಾವು 2 ತಿಂಗಳು ಮೇಂಟೈನ್ ಮಾಡಿಕೊಂಡು ಏಪ್ರಿಲಿಂದ ನಾವು IR ತಗೊಳ್ತೀವಿ. ಸದ್ಯಕ್ಕೆ ಬಳ್ಳಾರಿನಲ್ಲಿ ಕುಡಿಯುವ ನೀರಿಗೆ ಅಂಥ ಸಮಸ್ಯೆ ಇಲ್ಲ. ಅದಕ್ಕೆ ಪರ್ಯಾಯವಾಗಿ ನಾವು ಸುಮಾರು 1 76 ವಾರ್ಡ್ಗೆ 2 ಎರಡಂತೆ ಬೋರ್ವೆಲ್ ಕೊರಿಸ್ಲಿಕ್ಕೆ ನಾವು ಈಗಾಗಲೇ ಇದಕ್ಕೆ ಕೊಟ್ಟಿದ್ದೀವಿ, ಟೆಂಡರ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಆಮೇಲೆ ಅದಕ್ಕೆ ಸಿಸ್ಟೆನ್ಸು ಮತ್ತು ಮೋಟರ್ಸ್ ಕುಂದರ್ಸೋಕ್ಕೂ ಕೂಡ ನಾವು ಆ್ಯಕ್ಷನ್ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಬಳ್ಳಾರಿನಲ್ಲಿ ಬೇಸಿಗೆನಲ್ಲಿ ಕುಡಿಯೋ ನೀರು ಯಾವುದೇ ಸಮಸ್ಯೆ ಆಗಲಿಕ್ಕೆ ಎಲ್ಲ ಮುಂಜಾಗ್ರತೆ ಕ್ರಮಗಳನ್ನು ನಾವು ಕೈಗೊಂಡಿದ್ದೀವಿ. ಈಗ ಅಲ್ಲಿಪುರಕ್ಕೆ ಎಷ್ಟು ಈಗ ಎಕ್ಸಾಕ್ಟ್ಲಿ 60 ದಿವಸಕ್ಕಾಗುವಷ್ಟು ನೀರು ಸ್ಟಾಕ್ ಇದೆ ನಮಗೆ. ಮೋಕ ಕೆರೆ ಬರೀ ಗಾಂಧಿನಗರಕ್ಕೆ ಬರುತ್ತೆ, ಅಲ್ಲಿಪುರದ್ದು ಪೂರ್ತಿ ಎಂಟರ್ ಸಿಟಿ ಬರುತ್ತೆ. ಮೋಕದಲ್ಲೂ ಕೂಡ 80 ದಿವಸಕ್ಕಾಗುವಷ್ಟು ಸ್ಟಾಕು ಮೋಕದಲ್ಲಿದೆ, ಅಲ್ಲಿಪುರದ್ದು 60 ದಿವಸಕ್ಕಾಗುವಷ್ಟು ಇದೆ. ಅಂದರೆ ಎರಡು ಸೇರಿಸಿ ನಾವು 2 2½ ಮಂತ್ ಮೇಂಟೈನ್ ಮಾಡಲಿಕ್ಕೆ ಸಮಸ್ಯೆ ಇಲ್ಲ. ಈ ಸದ್ಯಕ್ಕೆ ನಮಗೆ ಇದು ಮಾರ್ಚ್ ಕೊಟ್ಟದ್ದು ಒಂದು 10 ಡೇಸ್ ನೀರು ಕೊಡೋದು ಇದಿದೆ, ಕೆನಲಲ್ಲಿ ನೀರು ಕೊಡ್ತಾರೆ. ಏಪ್ರಿಲ್ದು ಒಂದು 10 ಡೇಸ್ ಕೊಡ್ತಾರೆ. ಅವೆರಡೂ ಮೇಂಟೈನ್ ಮಾಡಿಕೊಂಡು ನಾವು ಬೇಸಿಗೆನಲ್ಲಿ ಯಾವುದೇ ಸಮಸ್ಯೆ ಆಗದಂಗೆ ನೀರು ಸರಬರಾಜು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.